ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಚುನಾವಣೆ ಮುಗಿದು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ಅಂತಿಮವಾಗಿ ಯಾರಿಗೆ ಗೆಲುವು ಯಾರಿಗೆ ಸೋಲು ಎಂಬುದು ಇದೇ 15ಕ್ಕೆ ಗೊತ್ತಾಗಲಿದೆ. 2018ರ ವಿಧಾನಸಭಾ ಚುನಾವಣೆ ಘೋಷಣೆಯಾಗಿದ್ದೇ ತರ ರಾಜಕೀಯ ಪಕ್ಷಗಳು ಚುರುಕಾದವು. ಏನಾದರೂ ಮಾಡಿ ಈ ಬಾರಿ ನಮ್ಮ ಪಕ್ಷವೇ ರಾಜ್ಯದಲ್ಲಿ ಅಧಿಕಾರ ಬರಬೇಕು ಎಂದು ತಂತ್ರ ಪ್ರತಿತಂತ್ರ ಹೆಣೆದವು. ಇದರ ಜೊತೆಗೆ ಆಕಾಂಕ್ಷಿತ ಅಭ್ಯರ್ಥಿಗಳು ನಾಮುಂದು ತಾಮುಂದು ಎಂಬಂತೆ ಟಿಕೆಟ್ಗಾಗಿ ಲಾಬಿ ಶುರು ಮಾಡಿದ್ರು. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷದ ಟಿಕೆಟ್ಗಾಗಿ ಪೈಪೋಟಿ ಶುರುವಾಯಿತು. ಪಕ್ಷಕ್ಕಾಗಿ ದುಡಿಯುವವರು ನಮಗೆ ಟಿಕೆಟ್ ಬೇಕು ಎಂದು ಪಟ್ಟು ಹಿಡಿದ್ರು. ಅಂತಿಮವಾಗಿ ಹಲವರಿಗೆ ಪಕ್ಷದ ಟಿಕೆಟ್ ದೊರೆತರೆ ಕೆಲವರಿಗೆ ನಿರಾಸೆಯಾಯಿತು. ಇದು ಬಂಡಾಯಕ್ಕೂ ಕಾರಣವಾಯಿತು. ಅಂತಿಮವಾಗಿ ನಾಮಪತ್ರ ಸಲ್ಲಿಕೆ ಕಾರ್ಯವೂ ಮುಗಿಯಿತು. ಹಲವರು ಪಕ್ಷೇತರರಾಗಿ ಕಣಕ್ಕಿಳಿದು ಚುನಾವಣಾ ಕಣ ರಂಗೇರಿತು. ಆನಂತರ ಅಭ್ಯರ್ಥಿಗಳ ಮತಭೇಟಿ ಶುರುವಾಯಿತು. ಅಭರದ ಪ್ರಚಾರ, ಸಭೆ ಸಮಾರಂಭ, ರೋಡ್ ಶೋ ಸೇರಿದಂತೆ ಹಲವು ಕಾರ್ಯಕ್ರಮ ನಡೆದವು. ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲೂ ಚುನಾವಣೆ ರಂಗೇರತೊಡಗಿತು. ಪಕ್ಷಗಳ ಅಭ್ಯರ್ಥಿಗಳ ಪರ ಅಭರದ ಪ್ರಚಾರ ಶುರುವಾಯಿತು. ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳ ಅಭ್ಯರ್ಥಿಗಳ ಪರ ಸ್ಟಾರ್ ಕ್ಯಾಂಪೇನರ್ಗಳು ಬಂದು ಮತ ಪ್ರಚಾರ ಮಾಡಿದ್ರು. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಏನೇನು ಮಾಡುತ್ತೇವೆ ಎಂಬ ಬಗ್ಗೆ ಭರವಸೆಗಳ ಮಳೆ ಸುರಿದರು. ಮಾಡುವ ಅಭಿವೃದ್ಧಿ ತರುವ ಯೋಜನೆಗಳ ಬಗ್ಗೆ ಉದ್ದುದ್ದ ಭಾಷಣ ಮಾಡಿದ್ರು. ಆರೋಪ ಪ್ರತಿಯಾರೋಪಗಳ ಅಸ್ತ್ರ ಪ್ರಯೋಗವೂ ಆಯಿತು. ಅಂತಿಮವಾಗಿ ಅಭ್ಯರ್ಥಿಗಳು ತಮ್ಮ ದಂಡುದಳ ಕಟ್ಟಿಕೊಂಡು ಮನೆ ಮನೆಗೆ ಪ್ರಚಾರ ಮಾಡಿದ್ರು. ಅಣ್ಣ ಅಕ್ಕ ನನಗೆ ಓಟು ಹಾಕಿ ಎಂದು ಕೈಮುಗಿದು ಗೋಕರಿದ್ರು. ಗೆದ್ದರೆ ಊರುಕೇರಿ ಅಭಿವೃದ್ಧಿ ಮಾಡ್ತೇವೆ ಎಂದು ಆಶ್ವಾಸನೆ ಕೊಟ್ಟರು. ಅಭ್ಯರ್ಥಿಗಳ ಎಲ್ಲ ಆಟ ನಾಟಕ ನೋಡಿದ ಮತದಾರರು ಅಂತಿಮವಾಗಿ ಮೇ 12ರಂದು ಮತಾಸ್ತ್ರ ಪ್ರಯೋಗಿಸಿದ್ದಾರೆ. ಸಂವಿಧಾನ ಕೊಟ್ಟಿರುವ ಶ್ರೇಷ್ಠ ಹಕ್ಕನ್ನು ಚಲಾಯಿಸಿದ್ದಾರೆ. ಈ ಮತಾಸ್ತ್ರ ಯಾರಿಗೆ ವರವಾಗಲಿದೆ, ಯಾರಿಗೆ ಶಾಪವಾಗಲಿದೆ ಎಂಬುದು ಇನ್ನೆರಡು ದಿನಗಳಲ್ಲಿ ತಿಳಿಯಲಿದೆ. ಉತ್ತಮ ವ್ಯಕ್ತಿ ಜನರ ಮನಸ್ಸು ಗೆದ್ದಿದ್ದಾನಾ, ಇಲ್ಲ ಸುಳ್ಳು ಭರವಸೆ ನೀಡಿದ ನಾಯಕನಿಗೆ ಜನ ಮತ ನೀಡಿದ್ದಾರಾ, ಅಂತಿಮವಾಗಿ ಯಾರ ಕೊರಳಿಗೆ ವಿಜಯಮಾಲೆ ಬೀಳಲಿದೆ, ಯಾವ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಗದುಗೆ ಏರಲಿದೆ ಎಂಬುದಕ್ಕೆ ಮೇ 15ರ ಫಲಿತಾಂಶ ಉತ್ತರ ನೀಡಲಿದೆ. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಸ್ವತಂತ್ರವಾಗಿ ಅಧಿಕಾರದ ಗದ್ದುಗೆ ಏರಲಿದೆ ಎಂದು ತುಮಕೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಜನಮನ್ನಣೆ ಪಡೆದುಕೊಂಡಿವೆ. ನನಗೆ ವಿಶ್ವಾಸ ಇದೆ, ಮತ್ತೊಮ್ಮೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತದೆ. ಪಕ್ಷದ ಅಧ್ಯಕ್ಷನಾಗಿ ನಾನು ಹೇಳುವುದಾದರೆ ನಾವೇ ಸ್ವಂತ ಬಲದಿಂದ ಸರ್ಕಾರ ರಚನೆ ಮಾಡುತ್ತೇವೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮತದಾನ ಮಾಡಿದ ರಾಜ್ಯದ ಜನತೆಗೆ ಧನ್ಯವಾದ ತಿಳಿಸಿದರು. ಈ ಚುನಾವಣೆಗೆ ರಾಹುಲ್ ಗಾಂಧಿ 4 ಹಂತದಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ, ಜವಾಬ್ದಾರಿಯುತವಾಗಿ ಮಾತನಾಡಿದ್ದಾರೆ. ಅದೇ ಸಮಯದಲ್ಲಿ ರಾಷ್ಟೀಯ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಹ ಬಂದಿದ್ರು. ಆದರೆ ಅವರು ನಮ್ಮ ಸರ್ಕಾರದ ಬಗ್ಗೆ ಆರೋಪ ಮಾಡಿಕೊಂಡೇ ಬಂದರು. ಆದರೆ ಅವರ ಹತ್ತಿರ ಯಾವುದೇ ದಾಖಲೆ ಇದೆಯೇ? ನಾವು ಸ್ವಚ್ಛ ಆಡಳಿತ ಕೊಟ್ಟಿರುವ ಬಗ್ಗೆ ಚುನಾವಣೆ ನಡೆಸಿದ್ದೇವೆ, ಆದರೆ ಯಾವ ವಿಚಾರದ ಮೇಲೆ ಬಿಜೆಪಿ ಚುನಾವಣೆ ನಡೆದಿದೆ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮತ್ತಷ್ಟು ಗಟ್ಟಿ ನಿಲುವುಗಳನ್ನು ತಗೊಳ್ಳೋದಕ್ಕೆ ಈ ಚುನಾವಣೆ ಅವರಿಗೆ ಸಹಾಯ ಆಗುತ್ತೆ. ಎರಡನೇದು, ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಪುನಶ್ಚೇತನ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಅನಾಲಿಸಿಸ್. ನಾವು 77 78ರಲ್ಲಿ ಏನು ಚಿಕ್ಕಮಗಳೂರಿನಿಂದ ಮತ್ತೆ ಕಾಂಗ್ರೆಸ್ ಪಕ್ಷ ಪುನಶ್ಚೇತನ ಆಯಿತು ದೇಶದಲ್ಲಿ, ಅದೇ ಸಿಚುವೇಶನ್ ಈ ಬಾರಿ ಕೂಡ ಆಗುತ್ತೆ ಅಂತ ಅನ್ನೋದು ನಮ್ಮ ಪೊಲಿಟಿಕಲ್ ಅನಾಲಿಸಿಸ್. ನಮ್ಮ ವಿದಿನ್ ದಿ ಪಾರ್ಟಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಾಗ ಅವ್ರು ಮಾತಾಡೋದು ತಪ್ಪು ಅಂತ ನಾನು ಹೇಳಿದೆ. ಆದರೆ ನಿಮ್ಮ ಹತ್ರ ಯಾವುದಾದ್ರೂ ಪುರಾವೆಗಳಿದೆ, ಎವಿಡೆನ್ಸಸ್ ಇದೆ, ನಾನು ಕೂಡ ಎಷ್ಟೋ ಸರಿ ಹೇಳಿದೆ, ನೀವು ಇಫ್ ಯು ಹ್ಯಾವ್ ಪ್ರೂಫ್, ಇಫ್ ಯು ಹ್ಯಾವ್ ಎವಿಡೆನ್ಸ್, ಪ್ಲೇಸ್ ಇಟ್ ಟು ದಿ ಪೀಪಲ್ ಆಫ್ ಕರ್ನಾಟಕ, ಲೆಟ್ ದೆಮ್ ಡಿಸೈಡ್. ಅವರೇ ತೀರ್ಮಾನ ಮಾಡ್ತಾರೆ ಈ ಚುನಾವಣೆಯಲ್ಲಿ. ಅವರಪ್ಪ ಸಿದ್ದರಾಮಯ್ಯ ಭ್ರಷ್ಟ ಅಥವಾ ಇನ್ನೊಬ್ರು ಭ್ರಷ್ಟರು, ಅದರಿಂದ ಯು ಪ್ಲೇಸ್ ಇಟ್ ಬಿಫೋರ್ ಕರ್ನಾಟಕ ಪೀಪಲ್, ದೇ ವಿಲ್ ಡಿಸೈಡ್. ನಮಗೆ ಮೋದಿ ಹಾವ ಆಗುತ್ತೆ, ಅಮಿತ್ ಶಾ ಹಾವ ಆಗುತ್ತೆ ಅಂತ ನೀವ್ಯಾಕೋ ಹೇಳ್ಕೊಂತಿದ್ರೆ ನಮ್ಗೇನು, ನಾವೇನೇವ ಯಾವತ್ತು ಹೇಳಿರಲಿಲ್ಲ ಅವ ಮೋದಿ ಹವ ಇರಲಿಲ್ಲ, ಮೋದಿ ಹವ ಇರೋದಿಲ್ಲ, ಮೋದಿ ಹವ ಬರೋದಿಲ್ಲ, ಅಮಿತ್ ಶಾ ಹವ ಇಂಥ ಮೋದಿಗಳು, ಮೋದಿ ಹವ
ಇದೆಲ್ಲ ಕಾಂಗ್ರೆಸ್ ಪಕ್ಷ ನೋಡಿದೆ ಅಂತ ನಾವೆಲ್ಲ ಹೇಳ್ತೇವೆ. ಬಂದಂಗೆ ಯಾರನ್ನು ಬೈತಾ ಇದ್ರೆ ಅವ್ರೇನ್ ಹೇಳ್ತಾರೆ, ಜನ ಇದೇನ್ರಿ ಇವ್ರು ಈ ತರ ಮಾತಾಡ್ತಾರೆ, ಕೆಲಸ ಕೇಳ್ತಾ ಇದೀವಿ ನಾವು ಕೊಡ್ಲಿಲ್ಲ. ಈಗ ಉದಾಹರಣೆಗೆ ಯಂಗ್ಸ್ಟರ್ಸ್ ಎಂಪ್ಲಾಯ್ಮೆಂಟ್ ಕೇಳ್ತಾ ಇದ್ರು, ನೀವು ಪಕೋಡ ತಿನ್ನಿ ಅಂತ ಹೇಳಿದ್ರೆ ಪಕೋಡ ಮಾಡಿ ಅವ್ರು ಜೀವನ ಮಾಡಿ ಅಂತ ಹೇಳಿದ್ರಿ. ಅದಕ್ಕೆ ಏನಾಯ್ತು, ಜನಗಳಿಗೆ ಯಂಗ್ಸ್ಟರ್ಸ್ ಗೆ ಬೇಜಾರಾಗಲ್ವಾ? ಹಂಗೆ ಮುಖಂಡರಾದ ಪ್ರೊಫೆಸರ್ ರಾಧಾಕೃಷ್ಣ, ಕೌಶಲ್ಯಾಭಿವೃದ್ಧಿ ನಿಗಮ ಅಧ್ಯಕ್ಷ ಮುರಳೀಧರ ಹಾಲಪ್ಪ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಂಚಮಾರಯ್ಯ, ನಾರಾಯಣ ಮೂರ್ತಿ ಇತರರು ಇದ್ದರು. ಜಿಲ್ಲೆಯ 11 ಕ್ಷೇತ್ರಗಳಲ್ಲಿ ಸರಾಸರಿ ಶೇಕಡಾ 82.52% ಮತದಾನ ದಾಖಲಾಗಿದೆ. ತುಮಕೂರು ನಗರ ಕ್ಷೇತ್ರದಲ್ಲಿ ಶೇಕಡಾ 65.02% ಮತದಾನವಾಗಿ ಮತದಾರರ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನಿರೀಕ್ಷಿಸಿದ ಮತದಾನ ಪ್ರಮಾಣ ದಾಖಲಾಗಿಲ್ಲ. ಮತದಾನದ ಬಗ್ಗೆ ಅಷ್ಟೆಲ್ಲ ಜಾಗೃತಿ ಕಾರ್ಯಕ್ರಮ ನಡೆಸಿದ್ರೂ ಮತದಾರ ಜಾಗೃತಿಗೊಂಡು ತನ್ನ ಹಕ್ಕು ಚಲಾಯಿಸಲು ನಿರ್ಲಕ್ಷ್ಯ ಮಾಡಿದ್ದು ಗೊತ್ತಿಲ್ಲ. ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸರಾಸರಿ ಶೇಕಡಾ 82.52% ಮತದಾನವಾಗಿದೆ. ಮಧುಗಿರಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಎನ್ನಬಹುದಾದ ಶೇಕಡಾ 85.51% ಮತದಾರರು ಹಕ್ಕು ಚಲಾಯಿಸಿದ್ದಾರೆ. ಶಿಕ್ಷಿತರೇ ಹೆಚ್ಚಾಗಿರುವ ತುಮಕೂರು ನಗರ ಕ್ಷೇತ್ರದಲ್ಲಿ ಅತಿ ಕಡಿಮೆ ಶೇಕಡಾ 65.02% ಮತದಾನವಾಗಿದೆ. ಹೋಲಿಕೆ ಮಾಡಿದರೆ ಗ್ರಾಮೀಣ ಪ್ರದೇಶದ ಮತದಾರರು ಮತದಾನದ ಮಹತ್ವದ ಬಗ್ಗೆ ಹೆಚ್ಚು ಜಾಗೃತರಾಗಿರುವುದು ಕಂಡುಬಂದಿದೆ. ವಿದ್ಯಾವಂತರೇ ಹೆಚ್ಚಿರುವ ತುಮಕೂರು ನಗರದಲ್ಲಿ ಶೇಕಡಾ 35% ಮತದಾರರು ಮತಗಟ್ಟೆ ಕಡೆ ತಲೆ ಹಾಕಿಲ್ಲ. ಜಿಲ್ಲೆಯ ಇತರೆ ಕ್ಷೇತ್ರಗಳಿಂದ ತುಮಕೂರು ನಗರದಲ್ಲಿ ಚುನಾವಣಾ ಆಯೋಗ, ವಿವಿಧ ಇಲಾಖೆಗಳು, ಸಂಘ ಸಂಸ್ಥೆಗಳು ಮತದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಿದರೂ ಫೇಸ್ಬುಕ್, ವಾಟ್ಸ್ಆಪ್ಗಳಲ್ಲಿ ಮತದಾನದ ಮಹತ್ವ, ಕಡ್ಡಾಯ ಮತದಾನದ ಬಗ್ಗೆ ಮಾಹಿತಿಗಳು ವಿನಿಮಯವಾಗಿದ್ದವು. ಇಷ್ಟಾಗಿಯೂ ತುಮಕೂರಿನ ಮತದಾರರು ಮತದಾನ ನಿರಾಕರಿಸಿದ್ದಕ್ಕೆ ಕಾರಣ ತಿಳಿದುಬಂದಿಲ್ಲ. ತುಮಕೂರು ನಗರ ಕ್ಷೇತ್ರದಲ್ಲಿ ಶೇಕಡಾ 65.02 ಮತ ಪ್ರಮಾಣ ಹೊರತುಪಡಿಸಿದರೆ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಶೇಕಡಾ 80 ಮೀರಿದ ಮತದಾನವಾಗಿದೆ. ಚಿಕ್ಕನಾಯಕನಹಳ್ಳಿ ಶೇಕಡಾ 84.26, ತಿಪ್ಪಟೂರು ಶೇಕಡಾ 83.2, ಕುಣಿಗಲ್ ಶೇಕಡಾ 84.79, ತುಮಕೂರು ಗ್ರಾಮಾಂತರ ಶೇಕಡಾ 85.01, ಕೊರಟಗೆರೆ ಶೇಕಡಾ 84.12, ಗುಬ್ಬಿ ಶೇಕಡಾ 84.54, ಶಿರಾ ಶೇಕಡಾ 84.56, ಪಾವಗಾಡ ಶೇಕಡಾ 82.32 ಹಾಗೂ ಮಧುಗಿರಿ ಕ್ಷೇತ್ರದಲ್ಲಿ ಶೇಕಡಾ 85.51% ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಗೆ ಹೋಲಿಕೆ ಮಾಡಿದರೆ ಗ್ರಾಮಾಂತರ ಪ್ರದೇಶದ ಹಲವು ಮತಗಟ್ಟೆಗಳಲ್ಲಿ ಮತದಾನ ಪ್ರಮಾಣ ಹೆಚ್ಚಾಗಿದೆ. ಕೊರಟಗೆರೆ ಕ್ಷೇತ್ರದ ಬಾಜನಹಳ್ಳಿ ಮತಗಟ್ಟೆಯಲ್ಲಿ ಶೇಕಡಾ 96.35% ಮತದಾನವಾಗಿದೆ. ಇಲ್ಲಿನ 304 ಮತದಾರರಲ್ಲಿ 293 ಮಂದಿ ಮತ ಚಲಾಯಿಸಿದ್ದಾರೆ. ಬೂಜನಹಳ್ಳಿ ಬೂತ್ನಲ್ಲಿ ಶೇಕಡಾ 94.36, ಗುಂಡನಪಾಳ್ಯ ಮತಗಟ್ಟೆಯಲ್ಲಿ ಶೇಕಡಾ 91.88% ಮತದಾನ ದಾಖಲಾಗಿದೆ. ತುಮಕೂರು ನಗರದಲ್ಲಿ ಅನೇಕ ಮತಗಟ್ಟೆಗಳಲ್ಲಿ ಮತದಾರರ ಹೆಸರು ಮತಪಟ್ಟಿಯಲ್ಲಿ ಬಿಟ್ಟು ಹೋಗಿ ಗೊಂದಲವಾಯಿತು. ಕೆಲವು ಕಡೆ ಈ ಮತಗಟ್ಟೆ ಮತದಾರರ ಹೆಸರು ಇನ್ಯಾವುದೋ ಮತಗಟ್ಟೆ ವ್ಯಾಪ್ತಿಗೆ ಸೇರಿ ಹೋಯಿತು. ಈ ಗೊಂದಲದಿಂದಾಗಿ ಹಲವರು ಮತ ಚಲಾಯಿಸಲು ಸಾಧ್ಯವಾಗಿಲ್ಲ. ಇನ್ನುಳಿದವರು ಮತಗಟ್ಟೆಗೆ ಹೋಗಿ ಮತದಾನ ಮಾಡುವ ಗೋಜಿಗೆ ಹೋಗದ ಕಾರಣ ತುಮಕೂರು ನಗರ ಕ್ಷೇತ್ರದಲ್ಲಿ ಮತದಾನ ಪ್ರಮಾಣ ಕಡಿಮೆಯಾಗಿದೆ. ಶನಿವಾರ ಮತದಾನ ನಡೆದು ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಮತಯಂತ್ರಗಳಲ್ಲಿ ದಾಖಲಾಗಿ ಭದ್ರವಾಗಿದೆ. ಮಂಗಳವಾರ ಫಲಿತಾಂಶ ಹೊರಬೀಳಲಿದೆ. ತುಮಕೂರು ಸೇರಿದಂತೆ ಜಿಲ್ಲೆಯ ಎಲ್ಲಾ ಕ್ಷೇತ್ರದ ಮತ ಎಣಿಕೆಯು ತುಮಕೂರು ಸರ್ಕಾರಿ ವಿಜ್ಞಾನ ಕಾಲೇಜು, ಕಲಾ ಕಾಲೇಜು ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ನಡೆಯಲಿದ್ದು, ಇದಕ್ಕಾಗಿ ಎಲ್ಲಾ ರೀತಿಯ ಸಕಲ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ಶನಿವಾರ ವಿಧಾನಸಭಾ ಚುನಾವಣೆ ನಡೆದಿದ್ದು, ಜಿಲ್ಲೆಯ ಎಲ್ಲೆಡೆ ಶಾಂತಿಯುತ ಮತದಾನ ಆಗಿದ್ದು, ತುಮಕೂರು ಸೇರಿದಂತೆ ಎಲ್ಲಾ ಕ್ಷೇತ್ರಗಳ ಮತಗಟ್ಟೆಯಿಂದ ಅಧಿಕಾರಿಗಳು ಮತಯಂತ್ರಗಳನ್ನು ಮತ ಎಣಿಕೆ ಕೇಂದ್ರಕ್ಕೆ ಮಧ್ಯರಾತ್ರಿಯವರೆಗೂ ತಂದೊಪ್ಪಿಸಿದರು. ಜಿಲ್ಲೆಯ ಎಲ್ಲಾ 11 ಕ್ಷೇತ್ರಗಳಿಂದ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮತಯಂತ್ರಗಳನ್ನು ಬಸ್ಗಳು ಸೇರಿದಂತೆ ವಿವಿಧ ವಾಹನಗಳಲ್ಲಿ ಅಧಿಕಾರಿಗಳು ತಂದು ಸಂಬಂಧಿಸಿದವರಿಗೆ ಒಪ್ಪಿಸಿ ಕರ್ತವ್ಯದಿಂದ ಬಿಡುಗಡೆಗೊಂಡರು. ಮಂಗಳವಾರದಂದು ಮತ ಎಣಿಕೆ ನಡೆಯುವುದರಿಂದ ಅಲ್ಲಿಯವರೆಗೂ ಅಭ್ಯರ್ಥಿಗಳ ಭವಿಷ್ಯವನ್ನು ಭದ್ರವಾಗಿರಿಸಲಾಗುತ್ತದೆ. ತುಮಕೂರಿನ ಸರ್ಕಾರಿ ಪಾಲಿಟೆಕ್ನಿಕ್, ವಿಜ್ಞಾನ ಮತ್ತು ಕಲಾ ಕಾಲೇಜಿನ ಕೊಠಡಿಗಳಲ್ಲಿ ಮತಯಂತ್ರಗಳನ್ನು ಇಡಲಾಗಿದ್ದು, ಪ್ರತಿ ಕೊಠಡಿಗಳ ಮುಂಭಾಗ ಅರೆಸೇನಾ ಪಡೆಗಳನ್ನು ನಿಯೋಜಿಸಲಾಗಿದೆ. ಮತ ಎಣಿಕೆ ಕೇಂದ್ರದ ಸುತ್ತ ಬಿಗಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು, ಮತ ಎಣಿಕೆ ಕೇಂದ್ರಕ್ಕೆ ಬರುವ ಏಜೆಂಟರುಗಳು ಅಭ್ಯರ್ಥಿಗಳ
ಸಿಬ್ಬಂದಿಗಳನ್ನು ಹಾಗೂ ಅಧಿಕಾರಿಗಳನ್ನು ತಪಾಸಣೆ ಮಾಡಲು ಲೋಹಶೋಧಕ ದ್ವಾರವನ್ನು ಈಗಾಗಲೇ ಸಿದ್ಧಗೊಳಿಸಲಾಗಿದೆ. ಸರ್ಕಾರಿ ವಿಜ್ಞಾನ ಕಾಲೇಜಿನ ಆವರಣದಲ್ಲಿರುವ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸಭಾಂಗಣ ಮಾಧ್ಯಮ ಕೇಂದ್ರವನ್ನು ತೆರೆಯಲಾಗಿದ್ದು, ಇಲ್ಲಿ ಡಿಜಿಟಲ್ ಸ್ಕ್ರೀನ್ ಇಟ್ಟು ಆ ಮೂಲಕ ಮಾಧ್ಯಮದವರಿಗೆ ಮಾಹಿತಿ ನೀಡಲು ಮುಂದಾಗಿದೆ. ಮತ ಎಣಿಕೆ ಕೇಂದ್ರದಲ್ಲಿ ಚುನಾವಣಾ ವೀಕ್ಷಕರು ಸೇರಿದಂತೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳು, ಸಹಾಯಕ ಚುನಾವಣಾ ಅಧಿಕಾರಿಗಳು ಠಿಕಾಣಿ ಹೂಡಿ ಪರಿಶೀಲಿಸುತ್ತಿದ್ದಾರೆ. ಮತ ಎಣಿಕೆ ಕೊಠಡಿಗಳಲ್ಲಿ ಏಜೆಂಟರುಗಳ ಸಮ್ಮುಖದಲ್ಲಿ ಮತ ಎಣಿಕೆ ಅಧಿಕಾರಿಗಳು ಕಾರ್ಯನಿರ್ವಹಿಸುವವರು. ಮತ ಎಣಿಕೆಗಾಗಿ ಪ್ರತ್ಯೇಕ ಟೇಬಲ್ ವ್ಯವಸ್ಥೆ ಮಾಡಲಾಗಿದ್ದು, ಅದಕ್ಕೆ ತಕ್ಕಂತೆ ಸಿಬ್ಬಂದಿ ವರ್ಗದವರನ್ನ ನಿಯೋಜಿಸಲಾಗಿದೆ. ಮತ ಎಣಿಕೆ ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗಿ ಮಧ್ಯಾಹ್ನದ ವೇಳೆ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆಗಳಿವೆ. ಸಂಜೆ ವೇಳೆಗೆ ಅಭ್ಯರ್ಥಿಗಳ ಹಣೆ ಬರಹ ನಿರ್ಧಾರವಾಗಲಿದೆ. ಒಟ್ಟು 11 ಕ್ಷೇತ್ರಗಳ ಮತ ಎಣಿಕೆ ತುಮಕೂರಿನಲ್ಲೇ ನಡೆಯುವುದರಿಂದ ಫಲಿತಾಂಶ ತಿಳಿಯಲು ಜಿಲ್ಲೆಯ ಎಲ್ಲೆಡೆಯಿಂದ ಆಗಮಿಸುವ ಜನರನ್ನು ನಿಯಂತ್ರಿಸಲು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಲು ಮುಂದಾಗಿದೆ. ಶಿಡ್ಲಘಟ್ಟ ಕ್ಷೇತ್ರ ಪಕ್ಷೇತರ ಅಭ್ಯರ್ಥಿ ಎಂ ರಾಜಣ್ಣ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಶಾಸಕ ಎಂ ರಾಜಣ್ಣ ಮತದಾನದ ದಿನದ ಹಿಂದಿನ ರಾತ್ರಿ ಅಸ್ವಸ್ಥಗೊಂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಾದರು. ಚುನಾವಣೆಯ ಮತಯಾಚನೆಗಾಗಿ ಬಿಸಿಲಲ್ಲಿ ಸುತ್ತಾಡಿ ಆಯಾಸ ಒತ್ತಡದಿಂದ ಬಳಲುತ್ತಿದ್ದ ಅವರು ರಕ್ತದೊತ್ತಡ ಹಾಗೂ ಮಧುಮೇಹದ ಕಾಯಿಲೆ ಉಲ್ಬಣಗೊಂಡ ಕಾರಣ ಮನೆಯಲ್ಲಿ ಅಸ್ವಸ್ಥರಾದರು. ತಕ್ಷಣ ಅವರನ್ನು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ರಾತ್ರಿ 1 ಗಂಟೆಯಲ್ಲಿ ಕರೆದೊಯ್ಯಲಾಯಿತು. ಚಿಕಿತ್ಸೆ ನೀಡಿದ್ದ ಡಾಕ್ಟರ್ ವಾಣಿ ಮಾತನಾಡಿ, ಅವರಿಗೆ ಜ್ವರವಿತ್ತು, ಸಕ್ಕರೆ ಕಾಯಿಲೆ ಮತ್ತು ಬಿಪಿ ಹೆಚ್ಚಾಗಿ ಸುಸ್ತಾಗಿದ್ದರು. ಅದಕ್ಕಾಗಿ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಿ ತುರ್ತು ನಿಗಾ ಘಟಕದಲ್ಲಿ ಇರಿಸಿದ್ದೇವೆ. ಈಗ ಚೇತರಿಸಿಕೊಂಡಿದ್ದಾರೆ. ಮಧ್ಯಾಹ್ನದ ನಂತರ ಅಗತ್ಯವಿದ್ದಲ್ಲಿ ಮೇಲ್ದರ್ಜೆಯ ಆಸ್ಪತ್ರೆಗೆ ಕಳುಹಿಸಲಾಗುವುದು. ಅವರಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.